ಹಾಯ್, ನಮಸ್ಕಾರ ಎಲ್ಲಾರ್ಗುನು. ಇವತ್ತು ಸೋಮವಾರ ಆಗಿರೋದ್ರಿಂದ ಸಿಂಪಲ್ ಆಗಿ ಒಂದು ಇದು ಮಾಡ್ತೀನಿ, ಪಾಸ್ತಾ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಬನ್ನಿ. ಮಗುಗೂ ಡಬ್ಬಿಗೂ ಆಗುತ್ತೆ, ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ನಿಜ ಚೆನ್ನಾಗಿರುತ್ತೆ. ಮಾಡೋಣ. ನಾನು ಗೋಧಿದು ಪಾಸ್ತಾ ತಗೊಂಡಿನಿ. ಮೈದಾ ಬರುತ್ತೆ, ಮೈದಾ ತಗೋಬೇಡಿ, ಗೋಧಿ ಪಾಸ್ತಾ ತಗೊಳ್ಳಿ, ನಿಜ ಚೆನ್ನಾಗಿರುತ್ತೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಬನ್ನಿ ಪಟಪಟ್ನೆ ಮಾಡೋಣ, ಬೇಗ ಕೂಡ ಆಗುತ್ತೆ. ನೋಡಿ, ನಾನು ಒಂದ್ ಬಟ್ಲು ತಗೊಂಡಿದ್ದೀನಿ. ಇಲ್ಲಿ ಆಲ್ರೆಡಿ ನೀರ್ ಕಾಯಕ್ಕೆ ಇಕ್ಕೊಂಡಿದ್ದೀನಿ. ಇದಕ್ಕೆ ಹಾಕೋಣ. 10 ನಿಮಿಷ ಬೇಕಿದೆ ಬೇಯಕ್ಕೆ, 10 ರಿಂದ 12 ನಿಮಿಷ. ಒಂದ್ ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಒಂದ 10 ರಿಂದ 12 ನಿಮಿಷ ಸಾಕು, ಬೇಯಿಸ್ಕೊಂಡ್ ಬರ್ತೀನಿ, ತೋರಿಸ್ತೀನಿ ಕೂಡ ನಿಮ್ಗೆ. ಎಲ್ಲ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಒಂದ್ ದಪ್ಪದ ಈರುಳ್ಳಿ ತಗೊಂಡಿನಿ, ಮತ್ತೆ ಟೊಮಾಟ ಎರಡು ಚೆನ್ನಾಗಿ ಚಾಪ್ ಮಾಡ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ, ಖಾರ ಪುಡಿ, ಧನಿಯ ಪುಡಿ ಒಂದ್ ಕಾಲ್ ಚಮಚ ತಗೊಂಡಿನಿ, ಗರಂ ಮಸಾಲ, ಪೆಪ್ಪರ್ ಪೌಡ್ರು, ಟೊಮಾಟೊ ಸಾಸು, ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸ್, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ದಪ್ಪ ಮೆಣಸಿನ್ಕಾಯಿ ತಗೊಂಡಿನಿ, ಒಂದ್ ಕ್ಯಾರೆಟ್, ಒಂಚೂರು ಕೊತ್ತಂಬರಿ ಸಾಕಷ್ಟೆ. ಬೇಕಂದ್ರೆ ಸ್ವೀಟ್ ಕಾರ್ನ್ ಇದ್ದಿದ್ರೆ ಸ್ವೀಟ್ ಕಾರ್ನು ಹಾಕೋದಿತ್ತು, ಸ್ವೀಟ್ ಕಾರ್ನ್ ಇರ್ಲಿಲ್ಲ, ನೀವು ಹಾಕೊಂಡು ನೋಡಿ. ನಾನು ಕರೆಕ್ಟ್ ಆಗಿ ಒಂದ್ 10 ನಿಮಿಷ ಬೇಯಿಸಿದೀನಿ ಕೂಡ ನೋಡಿ, ಚೆನ್ನಾಗೆ ಇಲ್ಲಿ ಬೆಂದಿದೆ ನೋಡ್ರಿ, ಗೊತ್ತಾಯ್ತಾ ಇರ್ಬೋದು. ಸಾಕು, ಇವಾಗ ಇದನ್ನ ಬಸ್ಕೊಬಿಡೋಣ. ಸುಡ್ತು ಕೈ ಸುಡ್ತು, ಚಿಕ್ಕದಿಕ್ಕಿದೆ ಅದು ಚೆಲ್ಲಕ್ಕೆ, ಇನ್ನೇನ್ ತಾನೇನು ಇದು ಆಗ್ಲಿ. ನೀ ಸೋರ್ರಿ ಸೋರ್ಲಿ ಬಿಡು, ಅದು ಮಾಡಿ ಅಷ್ಟರಲ್ಲಿ ಕಾಯಿಲೆ ಇರು. ಇಲ್ಲಿ ಎಣ್ಣೆ ಹಾಕಿದ್ದೀನಿ 1/3 ಸ್ಪೂನು. ಇಲ್ಲಿ ಒಂದ 6 ಇಂದ 7 ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿಕೊಂಡಿದ್ದೀನಿ, 1 ಇಂಚಷ್ಟು ಶುಂಠಿನು ಕಟ್ ಮಾಡಿಕೊಂಡಿದ್ದೀನಿ, ಸ್ವಲ್ಪ ಕೆಂಪಗಾಗ್ಲಿ. ಇದು ಕೆಂಪಾದ್ಮೇಲೆ ಈರುಳ್ಳಿ ಹಾಕ್ತೀನಿ ಸ್ವಲ್ಪ, ಆದ್ರೆ ಚೆನ್ನಾಗಿರುತ್ತೆ. ಸಾಕು ಇವಾಗ. ಇವಾಗ ನಾನು ಇಲ್ಲಿ ಒಂದ್ ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ, ಈರುಳ್ಳಿನೂ ಅಷ್ಟೇ ಸ್ವಲ್ಪ ಕೆಂಪಾಗಿ. ಇದು 1 ನಿಮಿಷ ಹುರ್ಕೊಂಡಿದ್ದೀನಿ ಕೂಡ ಈರುಳ್ಳಿನೂ. ಇವಾಗ ನಾನು ಇಲ್ಲಿ 1 ದಪ್ಪಿನಶಿಕಾಯಿ, 1 ಕ್ಯಾರೆಟ್ ಹಾಕೊಂಡಿದ್ದೀನಿ. ನೀವು ಬೇಕಂದ್ರೆ ಸ್ವೀಟ್ ಕಾರ್ನ್ ಇದ್ರೆ ಹಾಕೊಳ್ಳಿ, ನಿಜ ಚೆನ್ನಾಗಿರುತ್ತೆ. ಮಕ್ಳಿಗೂ ಅಷ್ಟೇ, ಕಲರ್ಫುಲ್ ಆಗಿ ಚೆನ್ನಾಗಿರುತ್ತೆ. ಬಟಾಣಿನೂ ಹಾಕೋಬಹುದು, ನಾನು ಬೇಡ ಸಿಂಪಲ್ ಆಗೇ ಮಾಡ್ತಾ ಇದ್ದೀನಿ, ಹಾಕೊಂಡು ಮಾಡ್ಕೊಳ್ಳಿ ಬೇಕಂದ್ರೆ, ನಿಮ್ಗೆ ಇಷ್ಟ ಅಂದ್ರೆ. ಇದು ಚೆನ್ನಾಗಿ ಬೇಯಿಲಿ, ಇವಾಗ 1 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ, ಹುರ್ಕೊಳ್ಳೋಣ. ಆಮೇಲೆ ನಾನು ಟೊಮಾಟೊ ಹಾಕ್ತೀನಿ. ನೋಡಿ, ಇದು ಚೆನ್ನಾಗಿ 1 ನಿಮಿಷ ಹುರ್ಕೊಂಡಿದ್ದೀನಿ. ಸ್ವಲ್ಪ ತುಂಬಾ ಬೇಯಿಸ್ಕೊಳ್ಳೋದೇನು ಬೇಡ, ಚೆನ್ನಾಗಿರುತ್ತೆ. ಇವಾಗ ನಾನು 2 ಟೊಮಾಟೋನ ಚೆನ್ನಾಗಿ ಚಾಪ್ ಮಾಡಿಕೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ಟೊಮಾಟೋಲು ಅಷ್ಟೇ, ಒಂದು ಸ್ವಲ್ಪ 1 ನಿಮಿಷಕ್ಕಿಂತ ಒಂದು ಸ್ವಲ್ಪ ಮುಂಚೆನೇ ಸಾಕು ಬೇಯಲಿ. ಆಮೇಲೆ ಮಸಾಲ ಹಾಕ್ತೀನಿ ನಾನು, ಇದು ಸ್ವಲ್ಪ ಬೇಯಲಿ. ಇವಾಗ 1 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಕೂಡ ನಾನು. ಇವಾಗ ಇವಕ್ಕೆಲ್ಲ ಮಸಾಲಗಳು ಹಾಕೋಣ, ಸ್ವಲ್ಪ ಉಪ್ಪು ಹಾಕ್ತೀನಿ, ಅವಾಗಲೇ ಬೇಯಿಸಕ್ಕೂ ಹಾಕೊಂಡಿದ್ದೆ, ನೋಡಿ ಹಾಕೊಳ್ಳಿ. ಎಲ್ಲ ಸಾಸ್ಗಳು ಹಾಕ್ತಿವಲ್ಲ ಅದರಲ್ಲೂ ಉಪ್ಪಿರುತ್ತೆ. ನಾನಿಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಬಳಸಿಲ್ಲ, ರೆಡ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ, ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ, ಗರಂ ಮಸಾಲ 1/4 ಚಮಚ, 1/4 ಚಮಚ ಪೆಪ್ಪರ್ ಪೌಡ್ರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ, ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿ. ಇದಕ್ಕೆ ಪೆಪ್ಪರ್ ಮಸಾಲ ಹಾಕಿದ್ರೇ ಟೇಸ್ಟು, ಸ್ವಲ್ಪ ಹಾಕಿದ್ದೀನಿ. ಬೇಯಲಿ, ಇದು 1 ನಿಮಿಷ, ಒಂದು ಸ್ವಲ್ಪ ಹೊತ್ತು ಬೇಯಲಿ. ಬೇಯಿಸ್ಕೊಂಡಿದ್ದೀನಿ, ಇವಾಗ ಸ್ವಲ್ಪ ಎಲ್ಲ ಹಾಕಿ ಇವಾಗ ಸಾಸ್ಗಳು ಹಾಕೋಣ. ಬೇಗನೆ ಕೂಡುತ್ತೆ, ಆಗುತ್ತೆ ಕೂಡ, ಒಂದು 5-6 ನಿಮಿಷದಲ್ಲೆಲ್ಲ ಆಗೋಗುತ್ತೆ. ನಾನು ಇವಾಗ ಒಂದು ಸ್ವಲ್ಪ ಸಾಸ್ ಹಾಕೋತಾ ಇದ್ದೀನಿ, ಟೊಮೆಟೊ ಸಾಸ್ 1 ಚಮಚ ಹಾಕ್ಕೊಂಡಿದ್ದೀನಿ, ಮತ್ತೆ ರೆಡ್ ಚಿಲ್ಲಿ ಸಾಸು ನಿಮ್ಗೆ ಎಷ್ಟು ಬೇಕು ನೋಡಿ, 1/1 ಚಮಚದಷ್ಟು ಹಾಕೊಂಡಿದ್ದೀನಿ, ಮತ್ತೆ ಸೋಯಾ ಇದು ಗ್ರೀನ್ ಸಾಸ್,
ಸಾಕು, ಖಾರ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಸ್ವೀಟ್ ಆಗಿರ್ಬೇಕು ಇದೊಂದು ಸ್ವಲ್ಪ. ತಿರುಗಿಸ್ಕೊಂಡು ಇವಾಗ ಸ್ವಲ್ಪ ಇದು ಹಾಕೋಣ, ಪಾಸ್ತಾ ಹಾಕೋಣ. ಸಣ್ಣ ಉರಿಲೆ ಕೂಡ ಅದೇ ಇವಾಗ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡೋಣ ಕ್ಲೀನಾಗಿ. ಮಿಕ್ಸ್ ಮಾಡ್ತಾ ಇದ್ದೀನಿ, ಸಣ್ಣ ಉರುಳಿ ಇಟ್ಕೊಂಡಿದ್ದೀನಿ. 1 ನಿಮಿಷ ಮಿಕ್ಸ್ ಮಾಡ್ಕೊಡೋಣ ಸಾಕು. ಇದಾಗಿದೆ ಕೂಡ ಒಂದು ಸ್ವಲ್ಪ ಹೊತ್ತು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮುಚ್ಚಿಬಿಡ್ತೀನಿ, ಆಮೇಲೆ ತೋರಿಸ್ತೀನಿ. ಆಯಿತು, ಹಾಪ್ ಮಾಡ್ತೀನಿ ಕೂಡ ಸ್ಟವು. ಆಮೇಲೆ ಸಾಯಂಕಾಲದವರೆಗೂ ಇವತ್ತು ಲಾಗ್ ಇರುತ್ತೆ. ಸಾಯಂಕಾಲ ಒಂಚೂರು ಎಲ್ಲ ರೆಡಿ ಮಾಡ್ಕೊಂಡಿನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂತೀನಿ, ತಂದು ಎಲ್ಲ ರೆಡಿ ಮಾಡಿಕೊಂಡಿದ್ದೀನಿ, ಆಮೇಲೆ ತೋರಿಸ್ತೀನಿ. ಮನೇಲಿ ಇವಾಗೆಲ್ಲ ಬೆಳ್ಳುಳ್ಳಿ ಕಮ್ಮಿ ಇದೆ, ಶುಂಠಿ ಕಮ್ಮಿ ಇದೆ, ಮಾಡಿಕೊಂಡ್ರೆ ಒಂದು 4-5 ತಿಂಗಳು ಕೆಡಲ್ಲ. ಆ ಥರ ಮಾಡ್ತೀನಿ, ತೋರಿಸ್ತೀನಿ ನಿಮಗೆ ನೋಡಿ. ಹಾಕೋತಾ ಇದ್ದೀನಿ. ನಿಜ ಸಖತ ಬಂದಿದೆ ಎಲ್ಲಾರ್ಗು, ಮಕ್ಕಳಿಗಂತೂ ನಿಜ ತುಂಬಾ ಇಷ್ಟ ಆಗುತ್ತೆ, ಅಷ್ಟ್ ಚೆನ್ನಾಗಿದೆ. ಮಕ್ಕಳಿಗೆ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ನಾವು ಟೊಮೆಟೊ ಸಾಸ್ ಹಾಕ್ಕೊಳಕ್ಕೆ ಸಖತ್ ಟೇಸ್ಟ್ ಇದೆ, ರುಚಿ ಕೂಡ ಇದೆ. ಹಾಕಿ ಮಾಡಿ ಒಂದ್ಸಲ ಮಾಡಿ ನೋಡಿ, ಟ್ರೈ ಮಾಡಿ, ಆಮೇಲೆ ಸಿಗೋಣ ಮತ್ತೆ. ಯಾರು ನನ್ನ ಶುಂಠಿನ ಹಿಂಗೆ ನೋಡಿ, ಈ ತರ ಎಲ್ಲ ನೆನ್ಸಿಕೊಂಡಿದೆ. ಈ ತರ ಸ್ಟೀಲ್ ನರಲ್ಲಿ ಎಲ್ಲ ಉಜ್ಜಿ ಚೆನ್ನಾಗಿ ಇಕ್ಕೊಂತಾ ಇದ್ದೀನಿ, ಆಮೇಲೆ ಪೇಸ್ಟ್ ಮಾಡಕ್ ತೋರಿಸ್ತೀನಿ. ಈ ತರ ಎಲ್ಲ ಸ್ಟೀಲ್ ನರಲ್ಲಿ ಉಜ್ಕೊಂಡ್ರೆ ಎಲ್ಲ ಮೇಲಿರೋದೆಲ್ಲ ಹೋಗುತ್ತೆ. ಈ ತರ ಎರದ್ರೆ ಚಾಕಲ್ಲಿ ಏನಾಗುತ್ತೆ, ಎಲ್ಲ ಜಾಸ್ತಿ ಹೋಗ್ಬಿಡುತ್ತೆ. ಈ ಸ್ಟೀಲ್ ನರಲ್ಲಿ ಹಿಂಗ್ ಉಜ್ಕೊಳ್ಳೋಣ, ಕ್ಲೀನಾಗೆಲ್ಲ ಹಿಂಗೆಲ್ಲ ಮದ್ ಮಧ್ಯೆ ಇರುತ್ತೆ. ಎಲ್ಲ ತೋರಿಸ್ತೀನಿ ಕ್ಲೀನಾಗೆಲ್ಲ ತೆಗ್ದಿತೀನಿ, ತೊಳ್ಕೊಂಡು ನಿಮ್ಗೆ ಲಾಸ್ಟ್ ಅಲ್ಲಿ ಸಿಗ್ತೀನಿ. ಮಾಮೂಲಿ ನಾರು, ಸ್ಟೀಲ್ ನಾರು. ಈ ತರ ಎಲ್ಲ ಉಜ್ಜಿದ್ರೆ ಚೆನ್ನಾಗಿ ನೆನ್ಸ್ಬಿಟ್ಟು ಉಜ್ಜಿ 2 ಡೇಸ್ ಎಲ್ಲ ಉಜ್ಜಿದ್ರೆ ಎಲ್ಲ ಮೇಲಿರೋ ಮಣ್ಣು ಎಲ್ಲ ಬಂದ್ಬಿಡುತ್ತೆ ನೋಡಿ. ಈ ತರ ಬಂದ್ಬಿಡುತ್ತೆ ಎಲ್ಲ, ತರ ಎಲ್ಲ ತೊಳ್ದು ಇಕ್ಕೊಂತೀನಿ ಕ್ಲೀನಾಗಿ, ಇನ್ನ ತೊಳಿತೀನಿ ಆಮೇಲೆ ಸಿಗ ನೋಡಿ. ಈ ತರ ಎಲ್ಲ ಸಣ್ಣ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಕ್ಕೆ ನಾನು ಸಣ್ಣ ಸಣ್ಣ ಗೆಡ್ಡೆ ತಗೊಂಡಿದ್ದೀನಿ. ಆಯ್ಸ್ಕೊಂಡು ದಪ್ಪದಾದ್ರೆ ಬೇಡ, ಸಣ್ಣದ್ದು ತುಂಬಾ ಚೆನ್ನಾಗಿರುತ್ತೆ. ಇವಾಗೆಲ್ಲ ಕೆಜಿ ಆದಷ್ಟು ಕೆಜಿ 4 ಕೆಜಿ 100 ರೂಪಾಯಿ ತಂದಿರೋದು, 2 ಕೆಜಿ 50 ರೂಪಾಯಿ ತಂದಿದ್ದೀವಿ. ನಿಜ ಚೆನ್ನಾಗಿದೆ ನೋಡಿ, ಸಣ್ಣ ಸಣ್ಣದ ಹಾಕಿ ಎಲ್ಲ ಕ್ಲೀನಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಇದನ್ನ ಹಂಗೆ ರುಬ್ಬೋದು, ಇದು ಶುಂಠಿನೂ ಅಷ್ಟೇ ತೊಳ್ದು ತೋರಿಸ್ತೀನಿ, ಎಲ್ಲ ಕ್ಲೀನ್ ಮಾಡ್ಬಿಟ್ಟು. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಕ್ಕೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ನಾನು 1 ಕೆಜಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಸಣ್ಣ ಗೆಡ್ಡೆದು ತಗೊಂಡಿದ್ದೀನಿ. ದಪ್ಪಕ್ಕಿರೋದನ್ನ ಸಿಪ್ಪೆ ಬಿಡಿಸಿದ್ದೀನಿ, ಸಣ್ಣಕ್ಕಿರೋದನ್ನ ಹಂಗೆ ಬಿಟ್ಕೊಂಡಿದ್ದೀನಿ ಕೂಡ. 1 ಕೆಜಿಗೆ ಇಲ್ಲಿ ನಾನು 600 ಗ್ರಾಮ್ ಶುಂಠಿ ತಗೊಂಡಿದ್ದೀನಿ, ತೂಕ ಮಾಡಿ ಕರೆಕ್ಟಾಗಿ. ಬೆಳ್ಳುಳ್ಳಿ ಜಾಸ್ತಿ ಇದೆ, ಶುಂಠಿ ಕಮ್ಮಿ ಇದೆ. ಒಂದು ಸ್ವಲ್ಪ ಉಪ್ಪು, ಒಂಚೂರು ಎಣ್ಣೆ, ನೀರೇ ಇದಕ್ಕೆ ಬೇಡ, ರುಬ್ಕೊಂಬರೋಣ. ಫಸ್ಟು ನಾನು ಒಂದಿಷ್ಟು ಶುಂಠಿ ಹಾಕ್ತೀನಿ, ಒಂದೆರಡು ಇಡಿ ಬೆಳ್ಳುಳ್ಳಿ ಹಾಕೋಣ. ಫಸ್ಟ್ ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ನಾನು ಹಿಂಗೆ ರುಬ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಏನಂದ್ರೆ ಒಂದು 5-6 ತಿಂಗಳು ಇದ್ರೂ ಹಾಳಾಗಲ್ಲ ನೋಡಿ. ಇಷ್ಟು ಉಪ್ಪು ಒಂದೊಂದಕ್ಕೆ ಇಷ್ಟಿಷ್ಟೇ ಹಾಕೊಳ್ಳೋಣ. ಒಂದು 1/4 ಚಮಚಕ್ಕಿಂತ ಒಂಚೂರು ಕಮ್ಮಿ ಉಪ್ಪು, ಒಂದು ಸ್ಪೂನ್ ಕೊಡಿಲಿ ಮತ್ತವ್ರೆ, 2 ಸ್ಪೂನ್ ಎಣ್ಣೆ ಹಾಕೊಳ್ಳಿ ಸಾಕು. 1 ಚಿಕ್ಕ ಸ್ಪೂನ್ ಎಲ್ಲ 2 ಸ್ಪೂನ್ ಎಣ್ಣೆ ಹಾಕೊಂಡು ರುಬ್ಬಿಕೊಳ್ಳಿ. ನಿಜ ನೀರು ಹಾಕ್ಬೇಡಿ, ಏನಾಗಲ್ಲ. ನಿಮ್ಗೆ ನೀವು ಎಣ್ಣೆ ಹಾಕೊಳಕ್ ಇಷ್ಟ ಇಲ್ಲ ಅಂದ್ರೆ ಸಾಕು, 2 ಸ್ಪೂನ್ ಎಣ್ಣೆ, 1/4 ಚಮಚ ಉಪ್ಪು ಹಾಕೊಂಡು ರುಬ್ಬಿಕೊಂತೀನಿ. ಇದಕ್ಕೆ ನೀರು ಹಾಕೊಳಲ್ಲ ನಾನು, ಇದೇ ತರ ಎಲ್ಲ ರುಬ್ಬಿ ಇಕ್ಕೊಂತೀನಿ, ತೋರಿಸ್ತೀನಿ ನಿಮ್ಗೆ. ಒಂಚೂರು ಒಂದು 1/4 ಗಂಟೆ ಲೇಟ್ ಆಗುತ್ತೆ ಅಷ್ಟೇ, ಚೆನ್ನಾಗಿರುತ್ತೆ, ಏನಾಗಲ್ಲ. ಈ ತರ ಬೆಲೆ ಕಮ್ಮಿ ಇರೋದ್ರಿಂದ
ನೋಡಿ ನುಣ್ಣಗಾಗುತ್ತೆ ಕೂಡ, ಬೆಲೆ ಕಮ್ಮಿ ಇರುವಾಗ ರುಬ್ಬಿ ಕೊಡೋಣ, ಏನಾಗಲ್ಲ. ನೋಡಿ ನಾನು ಈ ಥರ ರುಬ್ಕೊ ಬಂದಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ನೋಡಿ, ಇಷ್ಟು ಚೆನ್ನಾಗಾಗಿದೆ. ಸಾಕು ಇದನ್ನ, ಇವಾಗ ನಾನು ಅವನ್ನೆಲ್ಲ ಇದೇ ಥರ ರುಬ್ಕೊಂಬತ್ತೀನಿ, ತೋರಿಸ್ತೀನಿ. ನಿಮ್ಗಿನ್ನ ಸಾಲದು ಅಂದ್ರೆ ಬೇಕಾದ್ರೆ ನೀರು ಹಾಕೊಂಡು ಒಂದೊಂದು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳಿ ಸಾಕು. ಇಷ್ಟಿದ್ರೆ ಅಂಗಡಿದು ತತ್ತಿವಲ್ಲ ಅಷ್ಟೊಂದು ಚೆನ್ನಾಗೂ ಇರಲ್ಲ, ಶುಂಠಿನೇ ಇರುತ್ತೆ, ಬೆಳ್ಳುಳ್ಳಿ ಇರಲ್ಲ. ನಿಮ್ಗೆ ಈ ತರ ಮಾಡಿ ಕೊಡಿ, ಇವಾಗೆಲ್ಲ ಕಮ್ಮಿ ಇದೆ, ಏನಾಗಲ್ಲ, ಚೆನ್ನಾಗಿರುತ್ತೆ ಕೂಡ. ಆಮೇಲೆ ತೋರಿಸ್ತೀನಿ, ಇಷ್ಟು ನಾನೆಲ್ಲ ಮಾಡ್ಕೊಂಬತ್ತೀನಿ, ಇನ್ನೊಂದು ಕಾಲು ಗಂಟೆ ಅಷ್ಟರಲ್ಲೆಲ್ಲ ರುಬ್ಕೊಂಬತ್ತೀನಿ ನೋಡಿ. ನಾನು ಇದ್ರ ತುಂಬ ಆಯ್ತು, ಇದನ್ನ ಎತ್ತಿ ಕೊಡ್ತೀನಿ ಫ್ರಿಡ್ಜ್ ಅಲ್ಲಿ. ಇದನ್ನ ಡೈಲಿ ಯೂಸ್ ಮಾಡಕ್ಕೆ ಇಕ್ಕೊಂತೀನಿ ಇದನ್ನ. ನಾನು ಎಷ್ಟು ನಾನು ಖರ್ಚು ಮಾಡಿರೋದು, 1 ಕೆಜಿ ಬೆಳ್ಳುಳ್ಳಿ, 600 ಗ್ರಾಮ್ ಶುಂಠಿ, ಇವತ್ತೆಲ್ಲ 50 ರೂಪಾಯಿ ಖರ್ಚು ಮಾಡಿಲ್ಲ ನೋಡಿ. ಇಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿದೆ, 50 ರೂಪಾಯಿ ಬೆಳ್ಳುಳ್ಳಿ ಶುಂಠಿಯಿಂದ ನಾನು ಖರ್ಚು ಮಾಡಿರೋದು ಅಷ್ಟೇ. ಇಷ್ಟು ಶುಂಠಿ ಬೆಳ್ಳುಳ್ಳಿ ಹೆಚ್ಚು ಕಡಿಮೆ 6 ತಿಂಗಳಿಕ್ಕರು ನಿಜ ಏನಾಗಲ್ಲ. ಒಂಚೂರು ಉಪ್ಪು ಕೂಡ ಹಾಕಿದ್ದೀನಿ, ಎಣ್ಣೆ ಕೂಡ ಹಾಕಿ ಹಂಗೆ ಫುಲ್ಲು ಡ್ರೈ ಆಗೇ ಮಾಡ್ಕೊಂಡಿದ್ದೀನಿ, ಫ್ರಿಡ್ಜಲ್ಲಿ ಇಕ್ಕೊಳ್ಳಿ, ನಿಜ ಏನಾಗಲ್ಲ ನೋಡಿ. ಸಿಂಪಲ್ಲಾಗಿ ಮಾಡಿದ್ದು, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನಿಸುತ್ತೆ. ಇಷ್ಟ ಆದರೆ ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ನನಗೆ ಸಪೋರ್ಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ನಾಳೆ ಸಿಗ, ಬಾಯ್.